ಬಾಯಿ ಗೇಕೆ ದುರ್ಗಂಧ ಶತ್ರು ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ ನನ್ನ ಆತ್ಮೀಯ ಗೆಳೆಯರೇ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರನ್ನು ಅಮರಿಕೊಂಡು ಭಾವನಾತ್ಮಕವಾಗಿ ಜಗ್ಗಾಡಿಸುವ ಈ ಸಮಸ್ಯೆಗೆ ಕಾರಣಗಳು ಹಲವಾರು ಶೇಕಡಾ ತೊಂಬತ್ತರಷ್ಟು ಪ್ರಕರಣಗಳಲ್ಲಿ ಕೆಟ್ಟ ವಾಸನೆಯ ಮೂಲ ಈ ಬಾಯಿಯೇ ಈ ದುರ್ಗಂಧದ ತೀವ್ರತೆಯು ಹಗಲು ರಾತ್ರಿ ಬದಲಾಗುತ್ತದೆ ಹಗಲು ಹೊತ್ತು ತಿನ್ನುವ ಬೆಳ್ಳುಳ್ಳಿ ಈರುಳ್ಳಿ ಮಾಂಸ ಮೀನು ಚೀಸ್ ಮೊದಲಾದ ಆಹಾರ ಪದಾರ್ಥಗಳು ಚಟ ತೀರಿಸಿಕೊಳ್ಳಲು ಮಾಡುವ ಧೂಮಪಾನ ಮದ್ಯಪಾನ ಕೆಟ್ಟ ವಾಸನೆಗೆ ಕಾರಣಗಳಾದರೆ ರಾತ್ರಿಯ ಹೊತ್ತು ಆಮ್ಲಜನಕದ ಕೊರತೆಯಿಂದ ಸ್ಥಗಿತಗೊಳ್ಳುವ ಚಟುವಟಿಕೆಯಿಂದ ದುರ್ವಾಸನೆ ಇನ್ನಷ್ಟು ತೀವ್ರಗೊಳ್ಳುತ್ತದೆ ಹೀಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಬಾಯಿಯಿಂದ ಗಬ್ಬನೆ ಹೊಡೆಯುತ್ತೆ ಈ ಕೆಟ್ಟ ವಾಸನೆ ಬಾಯಿಯ ದುರ್ವಾಸನೆ ಶೇಕಡ ಎಂಬತ್ತರಷ್ಟು ಜನರಲ್ಲಿ ಕಂಡುಬರುತ್ತದೆ ಆದರೆ ಇದರ ಅರಿವು ಬಹುತೇಕ ಜನರಿಗೆ ಇರುವುದಿಲ್ಲ ಇದು ಬಾಯಿಯ ಮೂಲಕ ಉಸಿರಾಡುವವರಲ್ಲಿ ಹೆಚ್ಚು ಸುಮಾರು ಶೇಕಡ ಎಂಬತ್ತೈದರಷ್ಟು ಜನರಲ್ಲಿ ಇದಕ್ಕೆ ಕಾರಣ ಬಾಯಿಯ ಸ್ವಚ್ಛತೆ ಇಲ್ಲದಿರುವುದು ನಾವು ಆಹಾರ ತಿಂದ ಮೇಲೆ ಬಾಯಿಯನ್ನು ಸ್ವಚ್ಛಗೊಳಿಸದಿದ್ದರೆ ಹಲ್ಲಿಗೆ ಅಂಟಿಕೊಂಡಿರುವ ಆಹಾರದ ಮೇಲೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಆವಿಯಾಗುವ ಗಂಧಕ ಮತ್ತು ಜಲಜನಕದ ಸಲ್ಫೈಡ್ ಮುಂತಾದ ಅನಿಲಯುಕ್ತ ವಸ್ತುಗಳು ಉತ್ಪತ್ತಿಯಾಗಿ ಬಾಯಿಯ ವಾಸನೆಯನ್ನು ಹೆಚ್ಚು ಮಾಡುತ್ತವೆ ಕೆಲವು ಸೂಕ್ಷ್ಮಾಣುಗಳು ಒಸಡಿನ ಎಡೆಗಳಲ್ಲಿ ಕಂಡುಬರಬಹುದು ಅಲ್ಲದೆ ಹಲ್ಲಿನ ಸುತ್ತ ಇರುವ ದಂತದ ಪಾಚಿ ಅಥವಾ ಕಟ್ಟಿಕೊಂಡಿರುವ ದಂತದ ಗಾರೆಗಳಿಂದ ಬಾಯಿಯ ವಾಸನೆ ಹೆಚ್ಚಾಗುವುದು ಕೆಲವರಿಗೆ ಎಷ್ಟು ಬಾರಿ ಹಲ್ಲು ಶುಚಿಗೊಳಿಸಿದರೂ ಬಾಯಿಯಿಂದ ದುರ್ವಾಸನೆ ಬರುತ್ತಿರುತ್ತದೆ ಇದರ ಯಾತನೆ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಜೊತೆಗೆ ಇಂತಹ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಅಥವಾ ಜೀವನ ನಡೆಸುವ ವ್ಯಕ್ತಿಗೂ ಅದು ಹಿಂಸೆಯನ್ನು ಕೊಡುತ್ತದೆ ಬಾಯಿ ದುರ್ವಾಸನೆ ಕೆಲವೊಮ್ಮೆ ಮುಜಗರಕ್ಕೀಡು ಮಾಡುವುದೂ ಇದೆ ಇದಕ್ಕೆ ಕಾರಣಗಳು ಬಾಯಿಯನ್ನು ಶುಚಿಗೊಳಿಸದೇ ಇರುವುದು ಉಪವಾಸ ಮಾಡುವುದು ಧೂಮಪಾನ ಮದ್ಯಪಾನ ಮತ್ತು ತಂಬಾಕು ಸೇವನೆ ಜೊತೆಗೆ ಹುಳುಕು ಹಲ್ಲುಗಳಲ್ಲಿ ಆಹಾರ ಪದಾರ್ಥ ಸೇರಿಕೊಂಡು ವಾಸನೆ ಬರಬಹುದು ಶ್ವಾಸಕೋಶದ ಸೋಂಕು ರೋಗ ಕರುಳಿನ ಸೋಂಕು ರೋಗ ಜಠರದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸತತ ಔಷಧ ಸೇವನೆ ಹಾಗೂ ಮಧುಮೇಹ ಹೊಸಡಿನ ಸುತ್ತ ಬೆಳೆದಿರುವ ದಂತಪಾಚಿ ಬಾಯಿಯ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಿಂದಲೂ ಬಾಯಿಯ ವಾಸನೆ ಬರುವುದು ತಡೆಗಟ್ಟುವ ವಿಧಾನಗಳು ಬಾಯಿಯನ್ನು ದಿನಕ್ಕೆರಡು ಬಾರಿ ಶುಚಿಗೊಳಿಸಿ ಹೆಚ್ಚು ದ್ರವಾಹಾರವನ್ನು ಸೇವಿಸಿ ಧೂಮಪಾನ ಮದ್ಯಪಾನ ತಂಬಾಕು ಸೇವನೆ ಮುಂತಾದ ಚಟಗಳಿಂದ ದೂರವಿರಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಊಟದ ನಂತರ ಲವಂಗ ಏಲಕ್ಕಿ ತುಳಸಿ ಇತ್ಯಾದಿಗಳನ್ನು ಸೇವಿಸಿ ಬಾಯಿಯನ್ನು ಶುಚಿಗೊಳಿಸಿ ದಂತಕುಳಿಗಳು ಇದ್ದರೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಿರಿ ಪ್ರತಿ ಆರು ತಿಂಗಳಿಗೊಮ್ಮೆ ದಂತ ವೈದ್ಯರಿಂದ ಹಲ್ಲುಗಳನ್ನು ಶುಚಿಗೊಳಿಸಿಕೊಳ್ಳಿ ಜ್ವಲ್ಲಿನ ಪ್ರಮಾಣ ಕಡಿಮೆ ಇದ್ದಲ್ಲಿ ಅಥವಾ ರಕ್ತ ಒಸುರುತ್ತಿದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯಿರಿ ಬಾಯಿ ದುರ್ವಾಸನೆ ಸಂಕೀರ್ಣವಾದ ಸಾಮಾಜಿಕ ಸಮಸ್ಯೆಯೂ ಹೌದು ಇದರಿಂದ ಕೆಲವೊಬ್ಬರು ಖಿನ್ನತೆಗೆ ಒಳಗಾಗುತ್ತಾರೆ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಅಡ್ಡಿಯಾಗುವ ಈ ತೊಂದರೆಗೆ ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ಆಯುರ್ವೇದ ಚಿಕಿತ್ಸೆ ಮಾವಿನ ಎಲೆಯ ಪುಡಿ ಬೇವಿನ ಪುಡಿ ಖದಿರ ಮತ್ತು ಯುಷ್ಟಿಮದ ಪು ಪುಡಿಗಳನ್ನು ಸೇರಿಸಿ ಅಥವಾ ಒಂದೊಂದಾಗಿ ಹಲ್ಲು ಮತ್ತು ಒಸಡುಗಳನ್ನು ಉಜ್ಜಬೇಕು ತ್ರಿಪಳ ಕಷಾಯದಿಂದ ಬಾಯಿಯನ್ನು ಮುಕ್ಕಳಿಸಬೇಕು ಖದಿರಾದಿ ವಟಿಯನ್ನು ಅಗಿಯಬೇಕು ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು